ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಬ್ಲಾಗಲ್ಲಿ ಯಾರಿಗೆ ಇಂಪಾರ್ಟೆಂಟ್ ಆ್ಯಂಡ್ ಯೂಸ್ ಯಾರಿಗಾಗುತ್ತೆ ಅಂದರೆ ವುಮೆನ್ಸ್ ಗರ್ಲ್ಸ್ಗಂತೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತುಂಬ ಯೂಸ್ಫುಲ್ ಪ್ರಾಡಕ್ಟ್ ನಾನು ನಿಮ್ಮ ಹತ್ರ ನಾನು ಶೇರ್ ಮಾಡ್ತಿರೋ ಪ್ರಾಡಕ್ಟ್ ಬಂದು, ಏನು ಪ್ರಾಡಕ್ಟ್ ಅಂತ ಹೇಳಿದ್ರೆ ನೋಡಿ, ಐಬ್ರೋ ಟ್ರಿಮ್ಮರ್ ಆ್ಯಂಡ್ ಶೇವರ್, ಫೇಷಿಯಲ್ ಏರ್ ರಿಮೂವರ್ ಕ್ಲೀನ್ ಆಗುತ್ತೆ ಆ್ಯಂಡ್ ಏನೇ ಪೇನ್ ಇಲ್ಲದಲೇ ರಿಮೂವ್ ಆಗುತ್ತೆ ಏರ್ಸ್ ಎಲ್ಲ. ಐಬ್ರೋ ಎಕ್ಸ್ಟ್ರಾಸ್ ಬಂದಿದ್ರೆ ಆ್ಯಂಡ್ ಅಪ್ಪರ್ ಲಿಪ್ ಫೇಷಿಯಲ್ ಏರ್ಸ್ ಎಲ್ಲ ಇದ್ದರೆ ಅದೆಲ್ಲ ಫುಲ್ ಕ್ಲಿಯರ್ ಆಗುತ್ತೆ, ಏನೇ ನೋವು ಕೂಡ ಆಗೋದಿಲ್ಲ. ಸೊ ಯಾವ ಪ್ರಾಡಕ್ಟ್ ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಬನ್ನಿ. ಬ್ಯಾಟ್ರಿ ಆಪ್ರೇಟರ್ ಆ್ಯಂಡ್ ಐಬ್ರೋ ಟ್ರಿಮ್ಮರ್ ಶೇವರ್ ಫಾರ್ ಲೇಡೀಸ್, ಕಾಣಿಸ್ತಿದೆಯಾ ಈ ಪ್ರಾಡಕ್ಟು? ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಗರ್ಲ್ಸ್, ನಮಗಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ವುಮೆನ್ಸ್ಗೆ. ಇದು ಬಂದು ಶೆಲ್ ಹಾಕೋದು, ಶೆಲ್ ಆರು ಹಾಕ್ಬೋದು ಆ್ಯಂಡ್ ಚಾರ್ಜರ್ ಆರು ಫಿಕ್ಸ್ ಮಾಡ್ಬೋದು. ಬನ್ನಿ, ಹೇಗೆ ಯೂಸ್ ಮಾಡೋದು ಅಂತ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಈ ಥರ ಇರುತ್ತೆ ಒಳಗೆ, ಕಾಣಿಸ್ತಿದ್ಯಾ? ಫಸ್ಟ್ ನೋಡಿ, ಫುಲ್ ಪ್ಯಾಕಪ್ ಆಗಿರುತ್ತೆ. ಅದನ್ನು ರಿಮೂವ್ ಮಾಡಿದ್ರೆ ಈ ಥರ ಇರುತ್ತೆ, ಈ ಥರ ಸೌಂಡ್ ಬರುತ್ತೆ. ಸೊ ಇದೇನಕ್ಕೆ ಅಂತ ಹೇಳಿದ್ರೆ ಫೇಷಿಯಲ್ ರಿಮೂವರ್ಸ್ ಏರ್ಸ್, ಏನೇ ಏರ್ಸ್ ಇದ್ದರೂ ಇದು ರಿಮೂವ್ ಆಗುತ್ತೆ. ಅಪ್ಪರ್ ಲಿಪ್ಸ್ ಇದು ಫೇಷಿಯಲ್ ಏರ್ಸ್ ಏನೇ ಇದ್ರೂ ಇದರೆಲ್ಲ ಕ್ಲಿಯರ್ ಆಗುತ್ತೆ. ತುಂಬಾ ಇಂಪಾರ್ಟೆಂಟ್ ಇವಾಗ ಎಲ್ಲರ, ಇದು ಅಷ್ಟೇ 4-8 ಇದು ಕೂಡ ಕ್ಲೀನ್ ಆಗುತ್ತೆ. ಎಷ್ಟು ಪಾರ್ಲರಲ್ಲಿ ಇದರಲ್ಲೆಲ್ಲ ಥ್ರೆಡ್ಡರೆಲ್ಲ ಮಾಡಿಸ್ಕೊಳ್ಳೋದು ತುಂಬಾ ಎಷ್ಟು ಪೇನ್ಫುಲ್ ಆಗುತ್ತೆ ನಿಮಗೆಲ್ಲ ಗೊತ್ತಿರುತ್ತೆ ಆ್ಯಂಡ್ ನನಗೂ ಗೊತ್ತು. ನಾನು ಹೇ ಅದೆಲ್ಲ ರಿಮೂವ್ ಮಾಡಿಸ್ಕೊಂಡಿದ್ದೀನಿ, ಬಟ್ ಪೇನ್ಫುಲ್. ಇದನ್ನೇ ಸಖತ್ ಈಸಿ, ಇದೆಲ್ಲ 4-8 ಎಷ್ಟು ಸೌಂಡ್ ಬರ್ತಿದೆ ಅನ್ಸುತ್ತೆ ನೋಡಿ, ಇಲ್ಲೆಲ್ಲ ಏರ್ಸ್ ಇರೋದೆಲ್ಲ ರಿಮೂವ್ ಆಗುತ್ತೆ. ಎಲ್ಲ ಏರ್ಸ್ ಎಲ್ಲ ರಿಮೂವ್ ಆಗುತ್ತೆ. ಸೌಂಡ್ ಬರ್ತಾ ಇದೆ ನೋಡಿ, ಇಲ್ಲೆಲ್ಲ ಏರ್ಸ್ ಅದೆಲ್ಲ ಸೌಂಡ್ ಬರುತ್ತೆ. ಆ್ಯಂಡ್ ನೋಡಿ, ಇಲ್ಲಿ ಏರ್ಸ್ ಇದ್ರೂ ಹೋಗುತ್ತೆ, ನೋಡ್ತಿರ್ಬೋದು ಇಲ್ಲೆಲ್ಲ ಹೇಗೆ ಹೋಗುತ್ತೆ ಅಂತ ನೋಡಿ. ಇಲ್ಲಿ ಏರ್ಸ್ ಇತ್ತಲ್ಲ ನೋಡಿ, ಇಲ್ಲ ಪಕ್ಕದಲ್ಲೂ ಮಾಡ್ತೀನಿ ನೋಡಿ. ಇವಾಗ ಇದು ಸ್ವಲ್ಪ ಚಾರ್ಜರ್ ಯೂಸ್ ಮಾಡಿದೆ, ಚಾರ್ಜರ್ ಸ್ವಲ್ಪ ಡೌನ್ ಆಗಿದೆ ನೋಡಿ. ಅಂದ್ರೂ ಪರ ಎಷ್ಟು ಬೇಗ ಮಾಡುತ್ತೆ, ಕ್ಲಿಯರ್ ಆಗ್ತಿದೆ ನೋಡಿ, ಎಷ್ಟು ಕ್ಲಿಯರ್ ಆಗಿದೆ ನೋಡಿದ್ರೆ, ಎಷ್ಟು ಯೂಸ್ಫುಲ್. ಇವಾಗ ಇದೆಲ್ಲ ನಾವು ವ್ಯಾಕ್ಸ್ ಅದೆಲ್ಲ ಮಾಡಿಸ್ಬೇಕು, ಎಷ್ಟು ತುಂಬಾ ಪೇನ್ ಆಗುತ್ತೆ, ಇದೆಲ್ಲ ಏನು ಪೇನ್ ಏನು ಆಗಲ್ಲ. ಸೌಂಡ್ ಬರ್ತಾ ಇರುತ್ತೆ ನೋಡಿ, ಕೂದಲಿಲ್ಲ ಡಿಫ್ರೆನ್ಸ್ ಗೊತ್ತಾಯ್ತಾ? ಏನು ಒಂಚೂರು ಪೇನ್ ಆಗೋದಿಲ್ಲ, ಸಖತ್ ಈಸಿ ಪ್ರಾಡಕ್ಟ್ ಇದು. ಆ್ಯಂಡ್ ಇವಾಗ ಐಬ್ರೋದು ಟ್ರಿಮ್ಮರ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಕ್ಲಿಯರ್ 4-8 ಇನ್ನೊಂದ್ಸತಿ ಮಾಡಿಸ್ಕೊಂಬೇಡ. ಫುಲ್ ಕ್ಲಿಯರ್ ಆಯಿತು ಆ್ಯಂಡ್ ಗ್ಲೋನೆಸ್ ಕೂಡ ಕಾಣುತ್ತೆ. ಏರ್ಸ್ ಇದ್ರೆ ಅಷ್ಟು ಫೇಸಿಗೆ ಚೆನ್ನಾಗಿ ಕಾಣೋದಿಲ್ಲ, ಒಬ್ಬೊಬ್ರಿಗೆ ತುಂಬ ಏರ್ಸ್ ಇರುತ್ತೆ ನೋಡಿ. ಇಷ್ಟು ಫೇಷಿಯಲ್ ಏರ್ಸ್ ರಿಮೂವ್ ಮಾಡ್ಕೋದು, ಓಕೆನಾ? ಇವಾಗ ನೋಡಿ ಇದರಲ್ಲಿ ಎಷ್ಟು ಏರ್ಸ್ ಸ್ಟೋರ್ ಆಗಿರುತ್ತೆ ಅಂತ ತೋರಿಸ್ತೀನಿ, ಲೈವಲ್ಲೇ ತೋರಿಸ್ತೀನಿ. ಕಾಣಿಸ್ತಿದ್ಯಾ ಎಷ್ಟು ಏರ್ಸ್ ಇದೆ ನೋಡಿ. ಸೊ ಇದನ್ನು ಕ್ಲೀನ್ ಮಾಡೋದಕ್ಕೆ
ಬ್ರಷ್ ಕೊಟ್ಟಿರ್ತಾರೆ, ಈ ಪ್ರಾಡಕ್ಟಲ್ಲೇ ಸಿಗುತ್ತೆ ಒಂದು ಬ್ರಷ್. ಸೊ ಈ ಥರ ಕ್ಲೀನ್ ಮಾಡ್ಕೊಳ್ಳೋದು. ಅದೇನು ನಾವೇನು ಎಸೆನ್ಷಿಯಲ್ ಇದೆಲ್ಲ ತೆಗಿಬಾರ್ದು. ಕಾಣಿಸ್ತಿದ್ಯಾ? ಆ್ಯಂಡ್ ಇಲ್ಲೂ ಕೂಡ ನೋಡಿ ಎಷ್ಟಿದೆ, ಕಾಣಿಸ್ತಿದೆ ಅಲ್ಲ. ಸೊ ಇದು ರಿಮೂವ್ ಮಾಡಿ ಇಷ್ಟು ಐಬ್ರೋ ಶೇಪ್ ಕೊಡಬೇಕು ಅಂತ ಹೇಳಿದ್ರೆ, ಸಾರಿ ಎಕ್ಸ್ಟ್ರಾ ಶೇಪ್ ನನಗೆ ಗೊತ್ತಿಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಎಕ್ಸ್ಟ್ರಾಸ್ ಏನಾರ ಬಂದಿದ್ರೆ ಅದೆಲ್ಲ ಹೇಗೆ ರಿಮೂವ್ ಮಾಡೋದಂತ ನಾನು ತೋರಿಸ್ತೀನಿ. ಅದಕ್ಕೆ ಈ ಥರ ಒಂದು ಕೊಟ್ಟಿರ್ತಾರೆ ಮುಂದೆ ನೋಡಿ, ಐಬ್ರೋ ಮಾಡೋದು, ಐಬ್ರೋ ಎಕ್ಸ್ಟ್ರಾಸ್ ತೆಗೆಯೋದು ಆ್ಯಂಡ್ ಶೇಪ್ ಕೊಡ್ಕೊಳ್ಳೋದು ಕೂಡ. ಶೇಪ್ ಯಾರಿಗೆ ಕೊಡೋಕೆ ಬರುತ್ತೆ ಅವ್ರಿಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಬಟ್ ನಂಗೆ ಶೇಪ್ ಕೊಡೋಕೆ ಬರೋದಿಲ್ಲ, ಎಕ್ಸ್ಟ್ರಾಸ್ ಏನಾರು ಇದ್ದರೆ ಮಾತ್ರ ತೆಗಿಯೋಕೆ ಬರೋದು. ಇದು ಸ್ವಲ್ಪ ಸೌಂಡ್ ಈ ಥರ ಬರುತ್ತೆ, ಎಕ್ಸ್ಟ್ರಾಸ್ ಅಂತ ಹಿಂಗೆ ಅನಿಸುತ್ತೆ. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಇದಂತೂ ಗರ್ಲ್ಸ್ಗಂತೂ. ಐಬ್ರೋ ಶೇಪರ್ ಯಾರಿಗೆ ಮಾಡೋಕ್ಕೆ ಗೊತ್ತಾಗಲ್ಲ ಅಂತ ಅಂದರೆ ಫೇಶಿಯಲ್ ಏರ್ ರಿಮೂವ್ ಮಾಡೋದಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಐಬ್ರೋನೇ ಇಂಪಾರ್ಟೆಂಟು ಗರ್ಲ್ ಫೇಸಿಗೆ. ಸೊ ಐಬ್ರೋ ಏನಾದ್ರು ಒಂಚೂರು ಡ್ಯಾಮೇಜ್ ಆಗಿಬಿಟ್ರೆ ಅಪ್ಪ ಮತ್ತೆ ಬರೋದಕ್ಕೆ 2 ಮಂತ್ಸ್ 1 ಮಂತ್ ಆದರೂ ಹಾಗೆ ಆಗುತ್ತೆ ಏರ್ ಗ್ರೋತ್ ಆಗೋಕ್ಕೆ. ಸೊ ಇದಕ್ಕಿಂತ ಈ ಐಬ್ರೋ ಶೇಪರ್ಗಿಂತ ಫೇಶಿಯಲ್ ಏರ್ ರಿಮೂವರ್ ಆ್ಯಂಡ್ ಅಪ್ಪರ್ ಲಿಪ್ ಆ್ಯಂಡ್ ಫೋರ್ ಏಟ್ ಅದೆಲ್ಲ ಕ್ಲೀನಾಗಿ ರಿಮೂವ್ ಮಾಡ್ಕೊಬೋದು. ಇನ್ನೊಂದ್ಸರಿ ತೋರಿಸ್ತೀನಿ. ಸೊ ಈ ಥರ ಒಂದು ಕೊಟ್ಟಿರ್ತಾರೆ ನೋಡಿ, ಇದನ್ನು ತೆಗ್ದಾದ್ಮೇಲೆ ಹಿಂಗೆ ಕ್ಲೀನಾಗಿ ಇದರ ಜಸ್ಟ್ ಫಿಕ್ಸ್ ಅಷ್ಟೇ. ಫಂಕ್ಷನ್ ಇರುತ್ತೆ, ಸೊ ಎಮರ್ಜೆನ್ಸಿ ಎಲ್ಲೂ ಹೋಗೋಕ್ಕಾಗಲ್ಲ ಪಾರ್ಲರ್ಗೆಲ್ಲ ಅಂತಂದರೆ ನಾವು ಈ ಥರ ಮಾಡ್ಕೊಬೋದು. ಇಷ್ಟೇ ಗೈಸ್, ಇದು ತುಂಬಾ ಯೂಸ್ಫುಲ್ ಪ್ರಾಡಕ್ಟ್. ಸೊ ನೀವು ಕೂಡ ಬೈ ಮಾಡಿ. ನಾನು ಬೈ ಮಾಡಿದ್ದು ಫ್ಲಿಪ್ಕಾರ್ಟಲ್ಲಿ ಬೈ ಮಾಡಿದ್ದು. ಇದು ಜಸ್ಟ್ ಎಷ್ಟಿರ್ಬೋದು ನೀವೇ ಗೆಸ್ ಮಾಡಿ, ಜಾಸ್ತಿ ಕಾಸ್ಟ್ಲಿನೂ ಅಲ್ಲ, ಜಸ್ಟ್ 450 ರುಪೀಸ್ ಅಷ್ಟೇ. ಇದು ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ನಮಗಂತೂ. ಹೆಣ್ಮಕ್ಳಿಗೆಲ್ಲಾರು ಫಂಕ್ಷನ್ಸ್ಗೆಲ್ಲಾರು ಬೇಗ ಬೇಗ ಹೋಗ್ಬೇಕು ಅಂತ ಅರ್ಜೆಂಟ್ ಏನಾರು ಇತ್ತು ಅಂದರೆ ಈ ಪ್ರಾಡಕ್ಟ್ ಒಂದು ನಮ್ಮ ಹತ್ರ ಇರಲಿದ್ರೆ ಬೆಸ್ಟ್. ಆ್ಯಂಡ್ ಏರ್ ರಿಮೂವ್ ಕೂಡ ತೋರಿಸ್ದೆ ಅಲ್ಲ, ಎಷ್ಟು ಚೆನ್ನಾಗಾಗಿದೆ ನೋಡಿ. ವ್ಯಾಕ್ಸ್ ಏನು ಮಾಡೋ ಹಾಗೆ ಇಲ್ಲ, ವ್ಯಾಕ್ಸ್ ಮುಡಿಗೆಲ್ಲ ಇಳಿಯೋದು ಅದೆಲ್ಲ ತುಂಬಾ ಪೇನ್ ಇರುತ್ತೆ. ಇನ್ನೂ ಇದು ಸ್ವಲ್ಪ ಚಾರ್ಜ್ ಹಾಕಿದ್ರೆ ಚೆನ್ನಾಗಿ ಫಾಸ್ಟಾಗಿ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಇದು ಚಾರ್ಜರ್ ಪಾಯಿಂಟ್ ಎಲ್ಲಿದೆ ಅಂತ ಹೇಳಿದ್ರೆ ಈ ಥರ ಒಂದು ಕೊಟ್ಟಿರ್ತಾರೆ ಅವರೇ, ವೈರ್ಸ್ ಕೇಬಲ್ ಕೊಟ್ಟಿರ್ತಾರೆ ಅಷ್ಟೇ. ಅಡಾಪ್ಟರ್ ನಮ್ಮದು ಮೊಬೈಲ್ ಚಾರ್ಜರ್ಸ್ ಏನಾದ್ರು ಇರುತ್ತಲ್ಲ ಅದಕ್ಕೆ ನಾವು ಫಿಕ್ಸ್ ಮಾಡ್ಕೊಬೋದು. ಇಲ್ಲಿ ಕೆಳಗಿರುತ್ತೆ ಫುಲ್ ಈ ಥರ, ಜಸ್ಟ್ ಅಡಾಪ್ಟರ್ ಹಿಂಗೆ ಕ್ಲಿಕ್ ಮಾಡಿದ್ರೆ ಚಾರ್ಜರ್ ಆಯಿತು ಅಂತ. 10-20 ಮಿನಿಟ್ಸ್ ಚಾರ್ಜರ್ ಆಗಬೇಕು. ಇದು ಚಾರ್ಜರ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಇನ್ನೂ ಫಾಸ್ಟಾಗಿ ಏರ್ಸ್ ಎಲ್ಲ ರಿಮೂವ್ ಮಾಡುತ್ತೆ. ನಾನು ಸ್ವಲ್ಪ ಚಾರ್ಜ್ ಹಾಕಿರಲಿಲ್ಲ, ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇರೋದು ಇದು. ಸೊ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ವೀಡಿಯೋ ಮಾಡ್ಕೋಬೇಕಿತ್ತು, ವೀಡಿಯೋ ಮಾಡಲಿಲ್ಲ, ಸೆಕೆಂಡ್ ಟೈಮ್ ನಾನು ವೀಡಿಯೋ ಮಾಡ್ತಾ ಇರೋದು. ಸೊ ಈ ವೀಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಈ ಪ್ರಾಡಕ್ಟ್ ನಿಮಗೆ ತುಂಬಾ ಯೂಸ್ ಆಗುತ್ತೆ, ಸೊ ನೀವು ಕೂಡ ಬೈ ಮಾಡಿ ಫ್ಲಿಪ್ಕಾರ್ಟಲ್ಲಿ. ನಾನು ಲಿಂಕ್ ಹಾಕಿರ್ತೀನಿ ಫ್ಲಿಪ್ಕಾರ್ಟಲ್ಲಿ ಎಲ್ಲಿಂದ ತೊಗೊಂಡಿದ್ದು ಅಂತ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಯಾರೇ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವೀಡಿಯೋಗೋಸ್ಕರ ಕಾಯ್ತಾ ಇರಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಬೈ ಬಾಯ್.